ಮೈಸೂರಿನ ಮೊದಲ ಮಹಿಳಾ ಲಯನ್ಸ್ ಕ್ಲಬ್ಗೆ ಅಧ್ಯಕ್ಷೆಯಾಗಿ ಮೀನಾಕುಮಾರಿ ಪದಗ್ರಹಣ. ಮೈಸೂರು. ಮೈಸೂರಿನ ಲಯನ್ಸ್ ಕ್ಲಬ್ ಗಂಗೋತ್ರಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಪದಗ್ರಹಣ ಸಮಾರಂಭ ನೆರವೇರಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಯಾವತ್ತೂ ಸಾಮಾಜಿಕ ಕಾರ್ಯಗಳಿಗೆ ತನ್ನನ್ನು ಗುರುತಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಹೆಸರು ಮಾಡುತ್ತಿರುವ ಲಯನ್ಸ್ ಕ್ಲಬ್ ಸಂಸ್ಥೆ ಅನನ್ಯ ಸೇವೆ ಒದಗಿಸುತ್ತಿದೆ. ಹಳ್ಳಿಯಿಂದ ಹಿಡಿದು ಮಹಾನಗರ ತನಕ ಶೋಷಿತ ದಮನಿತ ಅನಾಥ ಮಹಿಳೆಯರಿಗೆ ಮಕ್ಕಳಿಗೆ ಸಹಾಯ ಸಹಕಾರ ಆರೋಗ್ಯ ಸೇವೆ ನೀಡುತ್ತಾ ಬಂದಿದೆ. ಮೈಸೂರಿನ ಮೊದಲ ಮಹಿಳಾ ಲಯನ್ಸ್ ಕ್ಲಬ್ ಅನ್ನು ಪ್ರಖ್ಯಾತಿ ಪಡೆದಿರುವ ಗಂಗೋತ್ರಿ ಶಾಖೆಯಿಂದ ಸಾಕಷ್ಟು ಸಾಮಾಜಿಕ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ಲಬ್ನ ಮಹಿಳೆಯರು ಮುಂದಾಗಿ ದೇಣಿಗೆ ಸಂಗ್ರಹಿಸಿ ಶ್ರವಣ ಶಸ್ತ್ರಚಿಕಿತ್ಸೆ, ಕಾಡಿನ ಅಂಗನವಾಡಿಗಳ ಆಧುನಿಕ ಸ್ಪರ್ಶ ಮಕ್ಕಳಿಗೆ, ಪಾಠೋಪಕರಣ ಶಾಲೆಗಳಿಗೆ, ಸುನ್ನ ಬಣ್ಣ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿ ಮಹಿಳಾಮಣಿಗಳು ಬೇಷನಿಸಿಕೊಂಡಿದ್ದಾರೆ. ಮೊನ್ನೆ ನಡೆದ ಪದಗ್ರಹಣ ಸಮಾರಂಭ ಅರ್ಥಪೂರ್ಣವಾಗಿತ್ತು. ಸಭೆಯಲ್ಲಿ ಕೇವಲ ಹೊಸ ಅಧ್ಯಕ್ಷರ ಪದವಿ ಗ್ರಹಣ ಅಷ್ಟೇ ಆಗದೆ ಜೊತೆಗೆ ಹಲವು ಜನ ಮೆಚ್ಚುಗೆಯ ಕಾರ್ಯ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ಮೈಸೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಬೊಂತಗಹಳ್ಳಿಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಸುಮಾರು 20,000 ರೂಪಾಯಿ ಮೌಲ್ಯದ ಸ್ಟೇಷನರಿ ಕಿಟ್ಸ್, ಸ್ಕೂಲ್ ಬಾಕ್ಸ್ ಮತ್ತು ಸ್ವೀಟರ್ಸ್ಗಳನ್ನು ನೀಡಲಾಯಿತು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿಯ ಗುರುಕುಲಾಶ್ರಮದ ಮಕ್ಕಳಿಗೆ ಸ್ಕೂಲ್ ಶೂಗಳನ್ನು ವಿತರಿಸಲಾಯಿತು. ಇದಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ವೈದ್ಯರ ದಿನ ಹಿನ್ನೆಲೆಯಲ್ಲಿ ಮೈಸೂರಿನ ಖ್ಯಾತ ವೈದ್ಯರಾದ ಡಾ ಮುದ್ದಾಸಿರ್ ಅಜೀಜ್ ಖಾನ್ ಮತ್ತು ಡಾ ಕೆ ಮಮತಾ ಅವರನ್ನು ಗಂಗೋತ್ರಿ ಶಾಖೆಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯದರ್ಶಿ ಅನುರಾಧ, ಖಜಾಂಚಿ ಉಮರಾಣಿ ಉಪಸ್ಥಿತರಿದ್ದರು. ಮೈಸೂರು ಗಂಗೋತ್ರಿ ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷೆಯಾಗಿ ಮೀನಾಕುಮಾರಿ ಕೆಟಿ ಅವರ ಪದಗ್ರಹಣ ಸಮಾರಂಭವನ್ನು ಇಂಟರ್ನ್ಯಾಷನಲ್ ಡೈರೆಕ್ಟರ್ ಎಂಡೋರ್ಸಿ ರಾಮಚಂದ್ರನ್ರವರು ನೆರವೇರಿಸಿದರು. ಎನ್ಸಿಸಿ ಡಾ ಕೃಷ್ಣೇಗೌಡರು, ಪಿಡಿಜಿ ಜಿಎಟಿ ಕೋಆರ್ಡಿನೇಟರ ಲಯನ್ ದೇವೇಗೌಡರು, ಮೊದಲ ಉಪ ರಾಜ್ಯಪಾಲ ಲಯನ್ ರಾಜಶೇಖರ್ರವರು ಹಾಗೂ ಸಂಸ್ಥೆಯ ಸದಸ್ಯರು ಸಂಸ್ಥೆಯ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲೆಯ ಕೆನ್ನಾಳು ಗ್ರಾಮದ ಮೀನಾಕುಮಾರಿ ಹಲವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಕೋವಿಡ್ ಸಮಯದಲ್ಲಿ ಮಂಡ್ಯ ಜಿಲ್ಲಾಡಳಿತಕ್ಕೆ ಸಾರ್ವಜನಿಕವಾಗಿ ಮೊದಲು 100 ಫುಡ್ ಕಿಟ್ ನೀಡಿ ಸರ್ಕಾರದಿಂದ ಪ್ರಶಂಸೆಗೆ ಪಾತ್ರರಾಗಿದ್ದರು. ನೂರಾರು ಅನಾಥ ಮಕ್ಕಳಿಗೆ ಸಹಾಯ ಮಾಡಿ ಅವರ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಕೈಜೋಡಿಸಿದವರು. ಹಲವು ಮಾಧ್ಯಮ ಸಂಸ್ಥೆಗಳಿಂದ ಸಾಧಕಿ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈಗ ಮೀನಾಕುಮಾರಿ ಮೈಸೂರಿನ ಮೊದಲ ಮಹಿಳಾ ಲಯನ್ಸ್ ಕ್ಲಬ್ ಗಂಗೋತ್ರಿಯ ಅಧ್ಯಕ್ಷೆಯಾಗಿ ಪದಗ್ರಹಣ ಮಾಡಿದ್ದಾರೆ. Extend my congratulations to Dr. Mamata, who has been very silent throughout her career, as her colleague mentioned. So there are people who have been very silent but who have never been recognized. But this is a very, very good opportunity to recognize such a person. So I think this is where